इळकल नगर आईटीआई कॉलेज इळकल अर्बन बैंक बाळप्प अमरप्प बिज्जल कलावती बाळप्प बिज्जल इवर वतियिंद दत्ति उपन्यास कार्यक्रम जरुगितु। ಈ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟನೆ ಮಾಡಿದರು। ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಶಿಕ್ಷಕರಾದ ವಿಜಿ ಜೀರ್ಗಿ ಸರ್ ಅವರು ವಹಿಸಿದರು। ಮುಖ್ಯ ಅತಿಥಿಗಳಾಗಿ ನಿವೃತ್ತ ಇಂಜಿನಿಯರ್ ಕಿರಣ್ ಬಿಜ್ಜಲ್, ಇಳಕಲ್ ಅರ್ಬನ್ ಬ್ಯಾಂಕ್ ನಿರ್ದೇಶಕರಾದ ಲಕ್ಷ್ಮಣ್ ಗುರುಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು। ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಿಎಸ್ ಬಂಡ್ರಗಲ್, ಶ್ರೀಮತಿ ಶಶಿಕಲಾ ಜೋಗಿನ್, ಮಹಂತೇ ಶುಲಕರ್ಕಿ, ಶ್ರೀಮತಿ ಅನುಪಮ ಪಾಡುಮುಖಿ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು। ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಹಾದೇವ ಕಂಬಾಗಿ, ಕಾಲೇಜಿನ ಪ್ರಾಂಶುಪಾಲರು ಕೃಷ್ಣ ಮಧುರಕರ್, ಗೌರವ ಕಾರ್ಯದರ್ಶಿ ಜಾಕಿರ್ ಗಡೆ, ಕೋಶಾಧಿಕಾರಿ ರಾಮನಗೌಡ ಸಂಧಿಮನಿ, ಮಹಾಂತೇಶ್ ಗಜೇಂದ್ರಗಡ್, ಪ್ರೊಫೆಸರ್ ಬೆಳವಣಿಕೆ ಉಮೇಶ್ ಶಿರೂರ್ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು। ಗುಂಡಪ್ಪ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಕಲ್। ಹಳ್ಳಿ ಒಳಗ ಮಹಿಳೆಯರ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತದೆ ಅಂತ ಹೇಳಬಹುದು। ಯಾಕಂದ್ರೆ ಹಳ್ಳಿಯಲ್ಲಿ ಬಹಳಷ್ಟು ಜನ ಗಂಡಸರು ಜಟಗಳ ದಾಸರಾಗಿರ್ತಾರೆ, ಮನೆ ಜವಾಬ್ದಾರಿನ ಇರೋದಿಲ್ಲ। ಆದ್ರಿಂದ ಈ ಹಳ್ಳಿಗಳಲ್ಲಿ ಮಹಿಳೆಯರು ಮನೆ ಕೆಲಸದೊಂದಿಗೆ ಕುಟುಂಬದ ಹೊಣೆಗಾರಿಕೆಯನ್ನು ಕೂಡ ಹೊತ್ತಿರ್ತಾರೆ। ಅವರು ಮುಂಜಾನೆ ಎದ್ದು ಅಡಿಗೆ ಮಾಡಿಟ್ಟು ಕೂಲಿ ಕೆಲಸಕ್ಕೆ ಹೋದ್ರು ಅಂತಂದ್ರೆ ವಾಪಸ್ ಬರೋದು ದೀಪ ಹಚ್ಚಿದ ಮೇಲೇನ, ಇನ್ನೇನು ಮನೆಗೆ ಬಂದು ಆರಾಮ ಊಟ ಮಾಡಿ ಮಲ್ಕೋಬೇಕಂತಂದ್ರೆ ಅವರಿಗೆ ಗಂಡಸರು ಕಾಡ್ತಾ ಇರ್ತಾರೆ। ಕುಡಿದು ತೂರಾಡ್ಕೋತಾ ಬಂದು ಬಾಯಿಗೆ ಬಂದಂಗೆ ಬಯ್ಯೋದು, ಹೊಡೆಯೋದು, ಬಡಿಯೋದು, ಈ ರೀತಿ ಎಲ್ಲ ಮಾಡೋದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ। ಇದನ್ನೆಲ್ಲ ಹೆಣ್ಣು ಮಕ್ಕಳು ಸುಮ್ಮನೆ ಸಹಿಸಿಕೊಂಡಿರ್ತಾರೆ। ನಮ್ಮ ದೇಶದೊಳಗ 2006 ರಿಂದನೇ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಜಾರಿಯಲ್ಲಿದೆ, ಆದರೂ ಕೂಡ ದೌರ್ಜನ್ಯ ಎಲ್ಲಿ ನಿಂತೈತೆ? ಕಾರಣ ಈ ಕಾಯ್ದೆ ಕಾನೂನುಗಳೆಲ್ಲ ಪುಸ್ತಕದ ಬದನೆಕಾಯಿ ಆಗಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ। ಇನ್ನ ಇಂತಹ ಎಲ್ಲ ಸವಾಲುಗಳನ್ನ, ಇಂತಹ ದೌರ್ಜನ್ಯ, ಇಂತಹ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಕೂಡ ಸಾಧನೆ ಮಾಡಿದಂತಹ ಮಹಿಳೆಯರು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ। ಮೊನ್ನೆ ಜನವರಿ 4ನೇ ತಾರೀಕಿನಂದು ತೀರಿಕೊಂಡಂತಹ ಮಹಾರಾಷ್ಟ್ರದ ಒಬ್ಬ ಮಹಿಳೆ ಸಿಂಧು ತಾಯಿ ಸಕ್ಪಾಲ್ ಅನ್ನುವಂತಹ ಮಹಿಳೆ, ಈಕೆ ಅನಾಥ ಮಕ್ಕಳ ತಾಯಿ ಅಂತಾನೆ ಹೆಸರು ಪಡ್ಕೊಂಡಾಳ। ಈ ಮಹಿಳೆ ಗಂಡನಿಂದ ತಿರಸ್ಕಾರಕ್ಕೆ ಒಳಗಾಗಿ ಬೀದಿ ಬೀದಿಗಳಲ್ಲಿ, ಸ್ಮಶಾನದಲ್ಲಿ ಮತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡಿ ಕಾಲ ಕಳೆಯುತ್ತಾರೆ। ಆಕೆ ರೈಲ್ವೆ ಸ್ಟೇಷನ್ ಒಳಗ ಭಿಕ್ಷೆ ಬೇಡಬೇಕಾದ್ರೆ ಆಕೆ ಜೊತೆಗೆ ಸಾಕಷ್ಟು ಮಕ್ಕಳು ಕೂಡ ಭಿಕ್ಷೆ ಬೇಡ್ತಾ ಇರ್ತಾರ। ಅವರನ್ನೆಲ್ಲ ಈಕೆ ಏನ್ ಮಾಡ್ತಾಳ ಅಂದ್ರೆ ದತ್ತಕ್ ತೆಗೆದುಕೊಳ್ತಾಳ, ದತ್ತಕ್ ತಗೊಂಡು ಅವರ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೊತ್ತಾಳ। 1050 ಮಕ್ಕಳನ್ನ ಈಕೆ ದತ್ತು ಪಡೆದು ಅವರಿಗೆ ವಿದ್ಯಾಭ್ಯಾಸವನ್ನ ನೀಡಿದ್ದಾರೆ। ಈಕೆ ತನಗೆ ಒಟ್ಟು ಈಕೆ